ಬಳ್ಳಾರಿಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ರೆಡಿಯಾದ ರೆಡ್ಡಿ ಟೀಮ್ ಜನವರಿ ಹನ್ನೊಂದರಂದು ಗಡಿನಾಡಲ್ಲಿ ಬೃಹತ್ ಸಮಾವೇಶ ರೆಡ್ಡಿ ಇಲ್ಲದೆ ಹೇಗಿರುತ್ತೆ ಗೊತ್ತಾ ಬಲ ಪ್ರದರ್ಶನ ಎಸ್ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜಿನಪ್ಪ ಗಾಲಿ ಜನಾರ್ದನ್ ರೆಡ್ಡಿ ಅವರು ಈಗಾಗಲೇ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನು ಅನೌನ್ಸ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ಆ ಒಂದು ಪಕ್ಷದ ರೂಪುರೇಷೆಗಳು ಚಿಹ್ನೆ ಏನು ಆಮೇಲೆ ಬಾವುಟ ಹೇಗಿರುತ್ತೆ ಅವರ ಒಂದು ಪ್ರಣಾಳಿಕೆಗಳೇನು ಪಕ್ಷದ ಉದ್ದೇಶ ಏನು ಏನು ಕೂಡ ಇನ್ನೂ ಸ್ಪಷ್ಟವಾಗಿ ಹೇಳಿಲ್ಲ ಹೀಗಾಗಿ ಯಾವಾಗ ಪಕ್ಷದ ಒಂದು ಸಿದ್ಧಾಂತ ಅಥವಾ ಚಿಹ್ನೆ ಹೊರಬರಬಹುದು ಪ್ರಣಾಳಿಕೆ ಗೊತ್ತಾಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಶೀಘ್ರವೇ ಹೇಳ್ತೀನಿ ಅಂತ ಇದೇ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ರೆಡ್ಡಿ ಅವರು ತಮ್ಮ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಸೊ ಏನು ಮಾಡ್ತೀನಿ ನೆಕ್ಸ್ಟು ಹೇಗೆ ಮಾಡ್ತೀನಿ ಅನ್ನೋದನ್ನ ಹೇಳ್ತೀನಿ ಅಂತ ಸೊ ಇದೀಗ ಕರ್ನಾಟಕ ಟಿ ವಿಗೆ ಸಿಕ್ಕಿರ್ತಕ್ಕಂಥ ಎಕ್ಸ್ಕ್ಲೂಸಿವ್ ಮಾಹಿತಿ ಪ್ರಕಾರ ಇದೇ ಜನವರಿ ಹನ್ನೊಂದನೇ ತಾರೀಕು ಜನಾರ್ದನ್ ರೆಡ್ಡಿ ಅವರ ಬರ್ತ್ಡೇ ಇದೆ ಸೊ ಅವತ್ತು ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶವನ್ನ ಮಾಡೋದಕ್ಕೆ ಈಗಾಗಲೇ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಜನವರಿ ಹನ್ನೊಂದನೇ ತಾರೀಕು ಬಳ್ಳಾರಿಯಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಪರವಾಗಿ ಬೃಹತ್ ಸಮಾವೇಶ ನಡೀತಾ ಇದೆ ಸುಮಾರು ಮೂರಿಂದ ನಾಲ್ಕು ಲಕ್ಷ ಜನರನ್ನ ಈ ಒಂದು ಸಮಾವೇಶಕ್ಕೆ ಸೇರಿಸಬೇಕು ಅನ್ನೋ ಒಂದು ತಯಾರಿ ಮಾಡಿಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಸೊ ಮೂರಿಂದ ನಾಲ್ಕು ಲಕ್ಷ ಜನರನ್ನ ಬಳ್ಳಾರಿಯಲ್ಲಿ ರೆಡ್ಡಿ ಪಾರ್ಟಿ ವತಿಯಿಂದ ಸೇರಿಸಬೇಕು ಅನ್ನೋ ಒಂದು ಪ್ಲಾನ್ ಹಾಕಿದ್ದಾರೆ ಇಲ್ಲಿ ಗಮನಿಸಬೇಕಾದ ವಿಚಾರ ಏನಪ್ಪಾ ಅಂದ್ರೆ ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಹೋಗಂಗಿಲ್ಲ ಸೊ ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಹೋಗದೆ ಇದ್ದರೂ ಕೂಡ ಬಳ್ಳಾರಿಯಲ್ಲಿ ಹೇಗಪ್ಪ ಕಾರ್ಯಕ್ರಮ ಮಾಡ್ತಾರೆ ಮೂರಿಂದ ನಾಲ್ಕು ಲಕ್ಷ ಜನರನ್ನು ಸೇರಿಸ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಸೊ ಈ ಒಂದು ಬಲ ಪ್ರದರ್ಶನದ ಅಥವಾ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಏನು ಸಮಾವೇಶ ಆಗುತ್ತೆ ಜನವರಿ ಹನ್ನೊಂದಕ್ಕೆ ಅದರ ನೇತೃತ್ವವನ್ನು ಗಾಲಿ ಜನಾರ್ದನ್ ರೆಡ್ಡಿ ಅವರ ಪತ್ನಿ ಅರುಣಾಲಕ್ಷ್ಮಿ ಅವರು ವಹಿಸ್ಕೊಳ್ತಾರೆ ಅರುಣಾಲಕ್ಷ್ಮಿ ಅವರು ಬಹುತೇಕ ಬಳ್ಳಾರಿ ನಗರದಿಂದ ಸ್ಪರ್ಧೆ ಮಾಡುವಂಥ ಚಾನ್ಸ್ ಇದೆ ಹೀಗಾಗಿ ಆ ಒಂದು ಕಾರ್ಯಕ್ರಮದ ಬಲ ಪ್ರದರ್ಶನ ಅಂತ ಏನ್ ಕರೀತಾ ಇದ್ದೀವಿ ಆ ಒಂದು ಬಲ ಪ್ರದರ್ಶನದ ಪ್ರಮುಖ ರೂವಾರಿ ಒಂದು ನೇತೃತ್ವ ಲೀಡರ್ಶಿಪ್ ಅರುಣಾಲಕ್ಷ್ಮಿ ಅವರು ವಹಿಸ್ಕೊಳ್ತಾರೆ ಹಾಗಿದ್ರೆ ರೆಡ್ಡಿ ಅವರು ಈ ಒಂದು ಕಾರ್ಯಕ್ರಮ ಇರಲ್ವಾ ಅನ್ನೋ ಪ್ರಶ್ನೆಗೆ ಇರ್ತಾರೆ ಹೇಗಿರ್ತಾರಪ್ಪ ವರ್ಚುವಲ್ ಡಿಜಿಟಲ್ ಮೀಡಿಯಾ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಎಲ್ಲಿ ಬೇಕಾದರೂ ಎಲ್ಲಿದ್ದರೂ ಕೂಡ ನಾವು ಜನರ ಮುಂದೆ ಕಾಣಿಸ್ಕೊಳ್ಬಹುದು ಲೈವ್ ಆಗಿ ಕಾಣಿಸ್ಕೊಳ್ಬಹುದು ಜನಾರ್ದನ್ ರೆಡ್ಡಿ ಬಳ್ಳಾರಿಯಲ್ಲಿ ಇಲ್ಲದೇ ಇದ್ದರೂ ಕೂಡ ಗಂಗಾವತಿಯಲ್ಲೋ ಕೊಪ್ಪಳದಲ್ಲೋ ಬೆಂಗಳೂರಲ್ಲೇ ಇದ್ದರೂ ಕೂಡ ಇಲ್ಲೇ ತಮ್ಮ ಭಾಷಣವನ್ನು ಮಾಡ್ತಾರೆ ಅದು ಬಳ್ಳಾರಿಯ ಸಮಾವೇಶದಲ್ಲಿ ವರ್ಚುವಲ್ ಮೂಲಕ ತಮ್ಮ ಅಭಿಮಾನಿಗಳಿಗೆ ಕಾರ್ಯಕರ್ತರಿಗೆ ಫಾಲೋವರ್ಸ್ಗೆ ಸಂದೇಶವನ್ನು ನೀಡುವಂಥ ಕೆಲಸವನ್ನು ಜನಾರ್ದನ್ ರೆಡ್ಡಿ ವರ್ಚುವಲ್ ಮೂಲಕ ಬೇರೆ ಕಡೆ ಇದ್ಕೊಂಡೇ ಮಾಡುವಂಥ ಪ್ಲಾನನ್ನು ಮಾಡ್ತಾ ಇದಾರೆ ಸ್ವತಃ ಜನಾರ್ದನ್ ಅವರೇ ಪಕ್ಷದ ಪ್ರಣಾಳಿಕೆ ಜೊತೆಗೆ ಏನು ಉದ್ದೇಶ ಚಿಹ್ನೆ ಬಾವುಟವನ್ನು ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಜನವರಿ ಹನ್ನೊಂದನೇ ತಾರೀಕು ಒಂದು ರೀತಿ ಯೂಜ್ ಅಂತ ಹೇಳ್ಬೋದು ಬರ್ತ್ಡೇ ದಿನ ತಮ್ಮ ಬರ್ತ್ಡೇ ದಿನ ಇಡೀ ಬಳ್ಳಾರಿ ಜನರಿಗೆ ಕರ್ನಾಟಕದ ಜನತೆಗೆ ಪಕ್ಷದ ಒಂದು ಏನು ಉದ್ದೇಶ ಚಿಹ್ನೆ ಏನು ಜೊತೆಗೆ ಪ್ರಣಾಳಿಕೆ ಏನಿರುತ್ತೆ ಅನ್ನೋ ಒಂದು ಕುತೂಹಲ ಇದೆ ಬಳ್ಳಾರಿಯಲ್ಲೇ ಮಾಡಿ ನಾಡಲ್ಲಿ ತೊಡೆ ತಟ್ಟೋದಕ್ಕೆ ಮತ್ತೆ ರೆಡಿಯಾಗಿದ್ದಾರೆ ಬಿ ಜೆ ಪಿ ಮತ್ತೆ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ ರೆಡ್ಡಿ ಬೃಹತ್ ಸಮಾವೇಶವನ್ನು ಮಾಡ್ತಾ ಇದ್ದಾರೆ ಜನವರಿ ಹನ್ನೊಂದನೇ ತಾರೀಕು ಇದರ ಮತ್ತಷ್ಟು ಅಪ್ಡೇಟ್ಸ್ ನಿಮಗೆ ಕೊಡ್ತಾ ಹೋಗ್ತೀವಿ ಈ ಕ್ಷಣಕ್ಕೆ ಇದಿಷ್ಟು ಅಪ್ಡೇಟ್ಸ್ ಎಸ್ ನಿಮ್ಮ ಪ್ರಕಾರ ಸಮಾವೇಶದ ಬಳಿಕ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಏನು ಎಲೆಕ್ಷನ್ ಬರುತ್ತೆ ಈ ಎಲೆಕ್ಷನ್ ಅಲ್ಲಿ ಮತ್ತೆ ರೆಡ್ಡಿ ಬಳ್ಳಾರಿಯಲ್ಲಿ ಮ್ಯಾಜಿಕ್ ಮಾಡ್ತಾರಾ ಅನ್ನೋದನ್ನ ನಿಮ್ಮ ಅಭಿಪ್ರಾಯವನ್ನು ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಕರ್ನಾಟಕ ಟಿವಿಯನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತ್ಯಾಂಕ್ ಯು